स्वागत है आपका यस न्यूज कर्नाटक एक्सप्रेस में, मैं आपके साथ सुफियान। ಕ್ವಶನ್ ಕರೆದಿದ್ದೇವೆ. ಒಂದು, ನಾನು ಯಾಕೆ ಕರೆದೆ ಅಂತ ಕೇಳಿದ್ರೆ, ಇವತ್ತು ಏನು ಬಿಜೆಪಿಯ ಲೋಕಸಭಾ ಸದಸ್ಯರಿದ್ದಾರೆ ಮತ್ತು ಸ್ಪರ್ಧೆ ಕೂಡ ಮಾಡಿದ್ದಾರೆ ಅವರು. ನಾನು ಇಲ್ಲಿವರೆಗೆ ಕೂಡ ಎಲ್ಲಿ ವ್ಯಕ್ತಿಗತವಾಗಿ ಅವ್ರನ್ನ ಟೀಕೆ ಮಾಡಿರಲಿಲ್ಲ. ಇಲ್ಲಿವರೆಗೆ ಸಾರ್ವಜನಿಕ ಸಭೆಗಳಲ್ಲಾಗಲಿ ಮಾಧ್ಯಮದ ಮುಖಾಂತರ ಎಲ್ಲಿಯೂ ಕೂಡ ಅವ್ರ ಬಗ್ಗೆ ವ್ಯಕ್ತಿಗತವಾಗಿ ಟೀಕೆ ಮಾಡಿರಲಿಲ್ಲ. ಇವತ್ತು 30 ವರ್ಷ ಲೋಕಸಭೆಯಲ್ಲಿದ್ದರು, 3 ಸಲ ಮಂತ್ರಿಗಳಾಗಿದ್ದರು. ಇಷ್ಟಾಗಿದ್ದರಿಂದ ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಇಷ್ಟು ಕನಿಷ್ಠ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹೋಗ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡಿರಲಿಲ್ಲ. ಅವ್ರು ಎಲ್ಲಿಗೆ ಬಂದಾರ ನನ್ನ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಯಾವುದೇ ಅಸ್ತಿರಲಿಲ್ಲ ನನ್ನ ಬಗ್ಗೆ. ಯಾಕೆ ನಾನು ಸಾರ್ವಜನಿಕ ಜೀವನದಲ್ಲಿ ಅಷ್ಟೊಂದು ಸರಿಯಾದಂಥ ಒಂದು ದಿಕ್ಕಿನಲ್ಲಿ ನಾನು ನಡೆದಿದ್ದರಿಂದ ನನ್ನ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರಲ್ಲಿ ಯಾವ ಅಸ್ತ್ರ ಇಲ್ಲದೆ ಇರೋದ್ರಿಂದ ಇವತ್ತೇನು ಟೀಕೆ ಮಾಡ್ತಾರೋ ಅಂತ ಕೇಳಿದ್ರೆ, ರಾಜು ಆಗ್ಬೋದು ಚುನಾವಣೆಯಲ್ಲಿ ಗೆದ್ದು ಬಂದರೆ ಅವ್ರು ಡಿ ಎಸ್ ಎಸ್ ಅಂತಕ್ಕಂಥ ಮೂಲದಿಂದ ಬಂದಾರ, ಅವ್ರಿಗೆ ಈ ಲಿಂಗಾಯತ್ ಜನರಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ದಯವಿಟ್ಟು ನಾನು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಾನು ಬಡತನದಿಂದ ಬಂದರೂ ಕೂಡ ಅತ್ಯಂತ ಸುಸಂಸ್ಕೃತ ಕುಟುಂಬದಿಂದ ಬಂದಿದ್ದೇನೆ, ಅತ್ಯಂತ ಸುಸಂಸ್ಕೃತ ಕುಟುಂಬ ನಂದು. ನನ್ನ ತಾಯಿ ತಂದೆ ಸರ್ಕಾರಿ ನೌಕರದಾರರು, ನನ್ನ ತಾಯಿ ಶಿಕ್ಷಕಿ, ನಮ್ಮ ಅಜ್ಜಿ ಬ್ರಿಟಿಷ್ ಕಾಲದಲ್ಲಿ ನಮ್ಮ ಗ್ರಾಮದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿ ಮೊದಲೇ ಸಲ ಸರ್ಕಾರಿ ಶಾಲೆಯನ್ನು ನನ್ನ ಅಜ್ಜಿ ಪ್ರಾರಂಭ ಮಾಡಿದ್ದು. ನಮ್ಮೆಲ್ಲ ಮನೆತನದಲ್ಲಿ ಕೂಡ ಎಲ್ಲರೂ ಕೂಡ ವಿದ್ಯಾವಂತರು, ಸುಶಕ್ತರು. ನಾನು ಯಾವುದೇ ಅನಾಗರಿಕ ಅನ್ಕಲ್ಚರ್ಡ್ ಫ್ಯಾಮಿಲಿಯಿಂದ ಬಂದಿರ್ತಕ್ಕನೂ ಅಲ್ಲ. ಯಾರಿಗೆ ಅನಾಗರಿಕತೆ ಇರ್ತದೆ, ಸಂಸ್ಕೃತಿ ಇರೋಂಗಿಲ್ಲ ಅಂಥವ್ರೆಲ್ಲ ಈ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ನಿಮ್ಮ ಮಾಧ್ಯಮದ ಮುಖಾಂತರ. ಇವತ್ತು ನನ್ನ ಸಾರ್ವಜನಿಕ ಜೀವನದಲ್ಲಿ ಅಥವಾ ನಾನು ಏನು ಹಿಂದೆ ಮಾಡಿ ಸಂಘಟನೆ ದೃಷ್ಟಿಯಿಂದ ಒಂದೇ ಒಂದು ದೊಡ್ಡ ಸಮುದಾಯಗಳಿಗೆ, ವಿಶೇಷವಾಗಿ ಲಿಂಗಾಯತ ಸಮುದಾಯಗಳಿಗೆ ತೊಂದರೆ ಕೂಡ ದೂರ ಉಳಿತು. ನಾನು ಒಂಟು ಅಕ್ಷರದಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆ, ಮಾತನಾಡ್ತಕ್ಕಂಥ ಉದಾಹರಣೆ ಇಲ್ಲ. ಇವತ್ತು ಜಿಗಜಿಣಿ ಅವರಿಗೆ ಚಾಲೆಂಜ್ ಮಾಡ್ತೀನಿ ನಾನು, ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಉದಾಹರಣೆ ನಾನು ಯಾರಿಗಾದರೂ ತೊಂದರೆ ಕೊಟ್ಟಿದ್ದಿದ್ರೆ ಅವರು ಸಾಬೀತು ಮಾಡಿದ್ರೆ ನಾನು ಈ ಕ್ಷಣದಿಂದಲೇ ಚುನಾವಣೆಯಿಂದ ನಿವೃತ್ತಿ ಆಗ್ತೇನೆ. ನಾನು ನಮ್ಮ ತಂದೆಗೆ ಹುಟ್ಟಿರ್ತಕ್ಕಂಥವ್ರು, ಅವ್ರ ಬಗ್ಗೆ ನಾನು ಮಾತಾಡೋಂಗಿಲ್ಲ. ಅವರು ಈ ಚಾಲೆಂಜ್ ಸ್ವೀಕಾರ ಮಾಡಬೇಕು, ಇಲ್ಲ ಅಂದರೆ ಜಿಲ್ಲೆಯ ಜನರ ಕ್ಷಮೆಯನ್ನು ಕೋರಬೇಕು. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ನಾನು ಬೆಳೆದು ಬಂದಿರತಕ್ಕಂಥದ್ದು ದಿವಂಗತ ಬಿ ಎಂ ಪಾಟೀಲ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಾನು ಲಿಂಗಾಯತ ಸಂಸ್ಥೆಯಲ್ಲೇನೆ ಕೆಲಸ ಮಾಡಿದ್ದೀನಿ 15 ವರ್ಷ. ನನ್ನ ಎಲ್ಲ ಒಡನಾಡಿಗಳು, ಸ್ನೇಹಿತರು ಎಲ್ಲ ಲಿಂಗಾಯತ ಸಮುದಾಯಕ್ಕೆ ಸೇರಿದವು. ಬಹುಶಃ ಇಲ್ಲಿವರೆಗೆ ಹೇಳ್ತಾ ಇದ್ದೀನಿ, ನಾನು ಎಂದೂ ಕೂಡ ನನ್ನ ಜಾತಿಯ ಸಮಾರಂಭಕ್ಕೆ ಹೋಗಿಲ್ಲ. ಚಲವಾದಿ ಸಮಾಜದ ಯಾವುದೇ ಸಮ್ಮೇಳನ ಆಗಲಿ, ಜಾತಿಯ ಇದು ಆಗಲಿ, ಎಂದೂ ಕೂಡ ನಾನು ಅದರಲ್ಲಿ ಭಾಗವಹಿಸಿಲ್ಲ. ಅವತ್ತಿನ ಡಿ ಎಸ್ ಎಸ್ ಏನಿತ್ತು, ಎಲ್ಲ ಜಾತಿ ಸಮುದಾಯಗಳನ್ನು ಒಳಗೊಂಡಿರ್ತಕ್ಕಂಥ ಸಂಸ್ಥೆ ಇತ್ತು. 35 ವರ್ಷದ ಹಿಂದೆ ನಾವು ಏನಿದ್ದೀವಿ ಅವಾಗ ಅದರಲ್ಲಿ ಆ ಸಂಸ್ಥೆಯಲ್ಲಿ ಒಕ್ಕಲಿಗರಿದ್ದರು, ಬ್ರಾಹ್ಮಣರಿದ್ದರು, ಹಾಲುಮಂದ ಸಮಾಜರಿದ್ದರು, ದಲಿತ ಎಡ ಬಲ ಎಲ್ಲರೂ ಕೂಡ ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಈವನ್ ಬ್ರಾಹ್ಮಣ ಕೂಡ ಇತ್ತು. ಮಂಗಳೂರು ವಿಜಯ ಅಂತೇಳಿ ಮಾಧ್ಯಮದ ಮಿತ್ರರಿಗೆ ನಿಮ್ಗೆ ಗೊತ್ತಿರ್ಬೇಕು, ವಿಜಯ ಮಂಗಳೂರು ಅಂತೇಳಿ ರೈಟರ್ಸ್ ಅವರು, ಅವರು ಈ ಸಂಸ್ಥೆ ಕಟ್ಟಲಿಕ್ಕೆ ಕಾರಣರಾದಂಥವ್ರು. ಎಂದಿದ್ದ ಎಲ್ಲ ತಹಶೀಲ್ದಾರರು, ಅಸಿಸ್ಟೆಂಟ್ ಕಮಿಷನರ್ ರಾಜೀನಾಮೆ ಕೊಟ್ಟು, ಅನೇಕ ಕಾಲೇಜಿನ ಪ್ರೊಫೆಸರ್ಗಳು, ವಿದ್ಯಾವಂತರು ಎಲ್ಲ ರಾಜೀನಾಮೆ ಕೊಟ್ಟು ಒಂದು ಸಂಘಟನೆ ಬಂದಿದ್ರು. ಆಗಿನ ಕಾಲದಲ್ಲಿ ರೈತ ಸಂಘಟನೆ ಇವೆರಡೂ ಕೂಡ ತಾತ್ವಿಕವಾಗಿ ಪ್ರಬಲವಾಗಿರ್ತಕ್ಕಂಥ ಶಕ್ತಿಗಳಾಗಿದ್ದವು. ಅವ್ರು ಯಾರೂ ಕೂಡ ರಾಜಕಾರಣದ ಮನೆ ಬಾಗಿಲಿಗೆ ಹೋಗ್ತಾ ಇರಲಿಲ್ಲ ಅವತ್ತಿನ ಕಾಲದಲ್ಲಿ. ನೀವು ಹೇಳಕ್ಕೆ ಬಯಸ್ತಾ ಇದ್ದೀನಿ, ಆದರೆ ಜಿಗಜಿಣಿ ಸಾಹೇಬರು ಇಷ್ಟು ಹತಾಶೆಯರಾಗಿ ಈ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಪ್ರಾರಂಭ ಮಾಡ್ಯಾರಂದ್ರೆ ಅವ್ರಿಗೆಲ್ಲೋ ನಾನು ಸೋಲ್ತೀನಿ ಅಂತಕ್ಕಂಥ ನೋವು ಕಾಡ್ತಾ ಇದೆ.
ಲಿಂಗಾಯತ ಸಮೂಹ ಅವ್ರಿಗೆಷ್ಟೇ ಗುತ್ತಿಗೆ ಕೊಟ್ಟಿರ್ತಕ್ಕಂಥದ್ದು, ನನ್ನನ್ನು ಪ್ರೀತಿಸ್ತಕ್ಕಂಥ ಜನ ಲಕ್ಷಾಂತರ ಜನ ಈ ಜಿಲ್ಲೆಯಲ್ಲಿ ಇದ್ದಾರೆ. ನಾನು ಎಲ್ಲರ ಜೊತೆ ಒಡನಾಟ ಇದೆ, ಸಂಪರ್ಕ ಇದೆ, ಗೆಳೆತನ ಇದೆ, ಸ್ನೇಹ ಇದೆ ಎಲ್ಲರ ಜೊತೆ. ಈಗ ಅವರು ಯಾರು ಎಷ್ಟು ಜನ ಲಿಂಗಾಯತರ ಸಮಾಜಕ್ಕೆ ತೊಂದರೆ ಕೊಟ್ಟಿದ್ದಾರೆ, ಇದೇ ಬಸವನಗೌಡರು ಇವತ್ತು ಅವ್ರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಬಸವನಗೌಡರು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶಗಳಿದ್ದು ಅದನ್ನ ಯಾರು ತಪ್ಪಿಸಿದ್ರು? ಇದೇ ಜಗಜೀನ್ ಅವರಲ್ಲ, ಅವ್ರ ಮೇಲೆ ಬರೆದಂಗೆ ನೋಡ್ಕೊಂಡಿದ್ದು ಇದೇ ಜಗಜೀನ್ಗೆ ಅವರಲ್ಲ. ಉದಾಹರಣೆ ಅಪ್ಪಗೌಡರಿಗೆ ಅಲ್ಲಿ ತಿಪ್ಪಿಟ್ಟು ಬಾಗೇವಾಡ ತಿಕ್ಕಿಟ್ಟು ತಪ್ಪಿಸಿದ್ರು. ಇಲ್ಲಿ ದಯಾಸಾಗರ್ ಎರಡನೇ ಸಲ ಒಂದ್ಸಲ ಕೊಟ್ಟು ಎರಡನೇ ಸಲ ತಿಕ್ಕಿಸಿರ್ತಕ್ಕ ಸಂದರ್ಭದಲ್ಲಿ ಅವ್ರು ತಿಕ್ಕಿಟ್ಟು ತಪ್ಪಿಸಿದ್ರು. ಇವತ್ತು ರವಿ ಪಾಟೀಲ್ ಇಂಡಿ ರವಿ ಪಾಟೀಲ್ ಅವ್ರು ನಮ್ಮ ಜಿಲ್ಲೆ ಬಿಡುವಂತೆ ಅವ್ರಿಗೆ ತೊಂದರೆ ಕೊಟ್ಟು ಇವತ್ತು ನಮ್ಮ ಜಿಲ್ಲೆ ಬರಲಾರ್ದಂಗೆ ಮಾಡಿದ್ರು. ರಾಜಕಾರಣದಲ್ಲಿ ತೊಂದರೆ ಕೊಟ್ಟರು, ಅವ್ರಿಗೆ ಅಧಿಕಾರ ಸಿಗ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಕೊಟ್ಟರು, ಅನೇಕ ಜನರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥವ್ರು ಅವರು. ಆದರೆ ನಾನು ನನ್ನ ಜೀವನದಲ್ಲಿ ಎಲ್ಲಿಯೂ ಕೂಡ ಪ್ರಜ್ಞಾಪೂರ್ವಕವಾಗಿ ಆಗಲಿ ಅಪ್ರಜ್ಞಾಪೂರ್ವಕವಾಗಿ ಒಬ್ಬರಿಗೆ ಕೂಡ ತೊಂದರೆ ಕೊಟ್ಟವನಲ್ಲ. ಇದನ್ನು ಸಾಬೀತುಪಡಿಸಿದ್ರೆ ನಾನು ಈಗ ಮತ್ತೊಮ್ಮೆ ಹೇಳ್ತೇನೆ, ಅವರು ಸಾಬೀತುಪಡಿಸಿದ್ರೆ ಈ ಕ್ಷಣದಿಂದಲೇ ಚುನಾವಣೆ ಇನ್ನ 7ನೇ ತಾರೀಕಿಗಿದೆ. ಈ ಚಾಲೆಂಜ್ ಅವರು ಸ್ವೀಕಾರ ಮಾಡ್ತಾರೆ ಅಂತ ಕೇಳಲಿಕ್ಕೆ ಮಾಧ್ಯಮದ ಮುಖಾಂತರ ಬಯಸ್ತಾ ಇದ್ದೇವೆ. ಅವ್ರಿಗೇನೂ ಇಲ್ಲ, ಇವತ್ತು ದಲಿತ ಸಮುದಾಯ ಕೂಡ ಏನೂ ಮಾಡಲಿಲ್ಲ, ಅವರು ಎಡ ಸಮಾಜಕ್ಕೂ ಮಾಡಲಿಲ್ಲ, ಈ ಸಮಾಜ ಯಾವ ಸಮಾಜಕ್ಕೂ ಏನೂ ಮಾಡಲಿಲ್ಲ, ಏನೇನು ಶೂನ್ಯ, ಯಾರಿಗೂ ಕೂಡ ಸಹಾಯಕ್ಕೆ ಬಂದಿಲ್ಲ. ಇವತ್ತು ನಾವು ದಲಿತ ಸಂಘರ್ಷ ಆಗಿನ ಕಾಲದಲ್ಲಿ ಕಟ್ಟದವ್ರು ಯಾರು? ಬಿ ಕೃಷ್ಣಪ್ಪ, ಅವರು ಕೂಡ ಮಾದಿ ಸಮಾಜಕ್ಕೆ ಸೇರಿದವರು, ಪ್ರೊಫೆಸರ್ ಬಿ ಕೃಷ್ಣಪ್ಪ. ಅನೇಕ ಜನ ಅವ್ರ ಸಮುದಾಯವರು ಎಲ್ಲ ನಮ್ಗೆ ಜಾಸ್ತಿ ಆರ್ಗನೈಸೇಷನ್ದಾಗ ಅವರೇ ಅದ. ಇವತ್ತು ಈ ಎಂ ಬಿ ಪಾಟೀಲ್ ಮನೆ ಮೇಲೆ ಕಲ್ಲೆಸದಂಥವ್ರು ಯಾರು? ಎಂ ಬಿ ಪಾಟೀಲ್ ಸಾಹೇಬ್ರ ಮನೆ ಮೇಲೆ ಕಲ್ಲು ಬಸದಂಥವ್ರು ಯಾರು? ಇವರು ಅನೇಕ ಕಾರ್ಯಕರ್ತರನ್ನ ಏನು ಅಗ್ರೆಸಿವ್ ಕಾರ್ಯಕರ್ತರನ್ನ ಹತ್ತಿಗೆ ಇಟ್ಕೊಂಡು ಬ್ರಹ್ಮಾಸ್ತ್ರ ಬಿಡ್ತಾರಲ್ಲ ಬೇರೆಯವ್ರ ಮೇಲೆ, ಏನು ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ನನಗಲ್ಲ, ಇವರೇ ಮಾಡಿಸಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದು ಯಾರಿಗೆ ಗೊತ್ತಿಲ್ಲಂತಲ್ಲ, ನಾನು ಇಲ್ಲಿಯೂ ಕೂಡ ಏನು ಹೇಳಬಾರ್ದು, ಅವ್ರ ಬಗ್ಗೆ ವಿರೋಧ ಮಾಡಬಾರ್ದು ಅಂತ ಇಲ್ಲಿಯವರೆಗೂ ತಡ್ಕೊಂಡು ಬಂದೆ. ವ್ಯಕ್ತಿಗತ ಇವತ್ತೇಟ್ ನಾನು ಚುನಾವಣೆ ಪ್ರಾರಂಭ ಮಾಡಿ 3 ತಿಂಗಳಾಯ್ತು, 2 ತಿಂಗಳು ತಿಕಿಟ್ ಸಿಕ್ಕಿದೆ. ಅದಕ್ಕಿಂತ ಮೊದಲು 1 ತಿಂಗಳು ಪ್ರವಾಸ ಮಾಡಿ ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲಿಯೂ ಕೂಡ ಅವ್ರ ಹೆಸರು ಹೇಳಲಿಕ್ಕೆ ತಯಾರಿರಲಿಲ್ಲ. ನಾನು ಹಿರಿಯರದಾರ ಗೌರವ ಕೊಡ್ಬೇಕಂತೇಳಿ ಯಾವಾಗ ಪದೇ ಪದೇ ಅನೇಕ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಇದು ಹೇಳಿಸ್ತಕ್ಕಂಥರು, ಅವನ ಯಾರೋ ಮೀಸೆ ಅಂತೇಳಿ ಅವನ ಕಡೆ ಒಂದು ಸ್ಟೇಟ್ಮೆಂಟ್ ಕೊಡಿಸಿದ್ರು. ಅವನು ನಮ್ಮ ಬಾವಿ ಜಮಖಂಡೆ ಉಂಟು. ಹೀಗೆ ನನ್ನ ಹತ್ರ ಇನ್ನೂ ಅನೇಕ ವಿಷಯಗಳಿವೆ. ಅವರ ಜಾಲವನ್ನು ಏನು ಬಿಚ್ಚಿಡ್ಲಕ್ಕೆ ಭಾಳ 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 ವಿಷಯಗಳು ನನ್ನ ಹತ್ರ ಇವೆ. ಅದನ್ನು ನಾನು ಆ ಮಟ್ಟಕ್ಕೆ ನಾನು ಇಳಿಲಿಕ್ಕೆ ತಯಾರಿಲ್ಲ. ಜಿಲ್ಲೆಯ ಜನರ ಪ್ರೀತಿ ವಿಶ್ವಾಸ ಅನುಕಂಪದ ಮೇಲೆ ನಮ್ಮ ಕಾರ್ಯಕ್ರಮದ ಆಧಾರದ ಮೇಲೆ ನಾನು ಮತ ಕೇಳ್ತೀನಿ. ವಿನಃ ಇಂಥ ಕನಸು ತಂತ್ರಗಾರಿಕೆ ಮುಖಾಂತರ ನಾನು ಎಂದಿಗೂ ಕೂಡ ಮತ ಕೇಳಲಿಕ್ಕೆ ಬಯಸೋದಿಲ್ಲ. ಅದಕ್ಕಾಗಿ ಈ ಮಾಧ್ಯಮ ಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಇಲ್ಲೆಲ್ಲ ಕುಂತಿರ್ತಕ್ಕಂಥವ್ರು ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ರಾಜೇಂದ್ರ ನಾಯ್ಕ ಇದ್ದಾರೆ, ನಮ್ಮ ಅಧ್ಯಕ್ಷ ಇದ್ದಾರೆ, ನಮ್ಮ ಎಮ್ ಆರ್ ಪಾಟೀಲ್ ಬಂದರು, ಅಶೋಕ್ ಹುಡ್ರು ಎಲ್ಲ ಎಲ್ಲ ಲಿಂಗಾಯತ ಜನ ಲಿಂಗಾಯತ ಸ್ನೇಹಿತರಿದ್ದಾರೆ. ಆ ಮಸೀದಿ ಹೋದ್ರೆ ನನ್ನ ಜೊತೆ 15 ವರ್ಷ ಕೆಲಸ ಮಾಡಿದವ್ರು ಲಿಂಗಾಯತ ಸಮಾಜ ಸೇರಿದವ್ರು. 15 ವರ್ಷ ನಾನು ಬಿ ಎಲ್ ಡಿ ಸಂಸ್ಥೆಯಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡಿದ್ದೆ. ಎಲ್ಲಿ ಕೂಡ ನಾನು ಕನಸು ಮನಸ್ಸಿನಲ್ಲಿ ಗೊತ್ತಿರೋ ವಿಚಾರ ಅವರು ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ಯಾರ್ಯಾರಿಗೆ ಅನ್ಯಾಯ ಮಾಡ್ಯಾರ ಅನ್ನೋದು ನಿಮಗೆಲ್ಲ ಬಿಚ್ಚಿಟ್ಟಿದ್ದೀನಿ. ಇನ್ನೂ ಅನೇಕ ಜನರಿಗೆ ಅನ್ಯಾಯ ಮಾಡ್ಯಾರ, ಇಲ್ಲೇ ಅನ್ಯಾಯಕ್ಕೆ ಹೋಗಂಥದ್ದು ಇಲ್ಲ, ಎಂ ಆರ್ ಪಾಟೀಲ್ ಕೊಡ್ತಾರೆ ಇಲ್ಲಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಅವರು ತಮ್ಮ ಮಟ್ಟಕ್ಕೆ ತಾವೇ ಭಾಳ ಇಂಥ ಸ್ಟೇಟ್ಮೆಂಟ್ ಕೊಡೋದ್ರ ಮುಖಾಂತರ, ಹೇಳಿಕೆಗಳನ್ನು ಕೊಡಿಸೋದ್ರ ಮುಖಾಂತರ ನನಗೆ ಒಂದು ಎಲ್ಲ ಸಮುದಾಯದ ಮತ ಬರ್ತಾವ ಲಿಂಗಾಯತ ಸಮುದಾಯ ತಿಳ್ಕೊಂಡಿದ್ರೆ ಅದು ಶಬ್ದಶಃ ತಪ್ಪು. ಯಾಕಂದ್ರೆ ಲಿಂಗಾಯತ ಸಮುದಾಯ ಕೂಡ ಅನೇಕ ಜನ ಅನೇಕ ಸಮುದಾಯಗಳು ಕಾಂಗ್ರೆಸ್ ಪ್ರೀತಿಸ್ತಕ್ಕಂಥ ಸಮುದಾಯಗಳಿವೆ, ನಮ್ಮನ್ನು ಪ್ರೀತಿಸ್ತಕ್ಕಂಥ ಸಮುದಾಯವೇ. ಇವತ್ತು ಚುನಾವಣೆ ನಿಲ್ಲೋಪುರದಲ್ಲಿ ನನಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟವರು, ನೀವು ನಿಲ್ಲಬೇಕು ಚುನಾವಣೆ ಆಗ್ತಾ ಇತ್ತು ಅಂತ ಹೇಳಿದವರು ಯಾರು? ನನ್ನ ಕಮ್ಯುನಿಟಿ ಅವ್ರು ಹೇಳಿಲ್ಲ, ಎಲ್ಲ ಲಿಂಗಾಯತ ಸಮಾಜದವ್ರು ಹೇಳಿದ್ರು.
ನನಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ. ನಾನು ಎಲ್ಲಿ ಚಿಲ್ಲರೆ ರಾಜಕಾರಣ ಮಾಡಿಲ್ಲ, ನಾನು ಒಂದು ವಿಚಾರಧಾರೆಯಲ್ಲಿ ಬೆಳೆದು ಬಂದಿದ್ದಿಲ್ಲ. ಮತ್ತೊಮ್ಮೆ ಹೇಳ್ತೇನೆ, ಇವತ್ತು ಕೂಡ ನನ್ನ ಸ್ವಜಾತಿಯ ಸಮಾರಂಭಗಳಿಗೆಂದು ಕೂಡ ಹೋಗಿದ್ದೆ ನಾನು. ಏನು ಮೀಟಿಂಗ್ ಮಾಡ್ತಾರೋ ಅವರೆಲ್ಲ, ಇವ್ರೇನು ಮಾಡ್ತಾ ಇದ್ರು, ಇವರೆಲ್ಲ ಎಷ್ಟು ಸಭೆಗಳಲ್ಲಿ ಭಾಗವಹಿಸಿದ್ರು, ಏನೇನು ಮಾತಾಡ್ಯಾರ ಅವೆಲ್ಲ ನಾನು ಇಲ್ಲಿ ಹೇಳಲಿಕ್ಕೆ ಬಯಸೋದಿಲ್ಲ. ಇಷ್ಟು ಮಾತ್ರ ಹೇಳ್ತೀನಿ, ಅವ್ರು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ನಾನು ಮಾಡಿರ್ತಕ್ಕಂಥ ಸವಾಲನ್ನು ಸ್ವೀಕಾರ ಮಾಡಿ ಅವರು ಪ್ರೂವ್ ಮಾಡಿದ್ರೆ, ಎರಡು ದಿವಸದಲ್ಲಿ ಪ್ರೂವ್ ಮಾಡಿದ್ರೆ ದಾಖಲೆ ಸಮೇತವಾಗಿ ನಾನು ಚುನಾವಣೆಗಳಿಂದ ನಿವೃತ್ತಿ ಆಗ್ತೇನೆ, ಇಲ್ಲ ಅವರು ಜಿಲ್ಲೆಯ ಜನತೆ ಕ್ಷಮೆಯನ್ನು ಕೇಳಬೇಕು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನೀವೇನಾದ್ರು ಡೆಲ್ಟಾ ಲರ್ನ್ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಲಾಯಾ ಹೈ ಆಪ್ಕೆ ಲಿಯೆ ಸುನಹರಾ ಮೌಕಾ. ಸ್ಪೋಕನ್ ಇಂಗ್ಲಿಷ್ ಆಜ್ಕಲ್ ನಾ ಸಿರ್ಫ್ ಏಕ್ ಶೌಕ್ ಹೈ ಬಲ್ಕಿ ಅಹಮ್ ಜರೂರತ್ ಬನ್ ಚುಕಾ ಹೈ. ಅಗರ್ ಆಪ್ ಲೋಗ್ ಘರ್ ಬೈಠೆ ಇಂಗ್ಲಿಷ್ ಸೀಖನಾ ಚಾಹತೆ ಹೋ ತೋ ಅಭಿ ಹಮಾರೆ ಎಕ್ಸ್ಪರ್ಟ್ ಸೆ ಸಂಪರ್ಕ್ ಕರೆ 9972959 or 8050828793. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.